आपके अपने चैनल SBR न्यूज 24/7 में। आइए नजर डालते हैं इस वक्त की कुछ। माननीय ऊर्जा मंत्री और चिकमंगलूर जिले के प्रभारी मंत्री श्री KJ जॉर्ज ने चिकमंगलूर में मीडिया कर्मियों से बातचीत की और उनसे सुधार के तरीकों पर सुझाव मांगे। ನಾವೆಲ್ಲ ಜನರ ಹತ್ರದಿಂದ ಜನಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಜನವನ್ನು ಕೊಟ್ಟು ನಾವು ಬಂದಿದ್ದೀವಿ. ಜನರನ್ನ ಆದಷ್ಟು ಅವ್ರ ಸಮಸ್ಯೆಗಳನ್ನ ಈಗ ನಾವು ತುಂಬ ಈ ಗೌರವ ಆಗಲಿ ಬೇರೆ ಬೇರೆ ರೀತಿಯಲ್ಲಾಗಲಿ ಆದಷ್ಟು ಒಂದು ಜನ ಮಾಡಿದ್ದೀವಿ ಸರ್ಕಾರದವರು. ಅದರಲ್ಲಿ ಯಾಕೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಯಾಕೆ ಮತ್ತೆ ಜನರಿಗೆ ತೊಂದರೆ ಆಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸಮೇತ ಅವ್ರಿಗೆ ಹೇಳ್ತಿದ್ದ ಯಾವುದೇ ಟ್ರಾನ್ಸ್ಫರ್ ನಾವು ಯಾವುದೇ ಇದಿಲ್ಲದೆ ಅಲ್ಲಿ ಏನಾಗಿದೆ ನನಗೆ ಗೊತ್ತಿರೋ. ನಾನು ಸಮೇತ 89 ಇಸ್ವಿಯಿಂದ ಮೋಸವಾಗಿ ಕರಪ್ಷನ್ ಸ್ಟಾರ್ಟ್ ಆಗೋದೇ ಟ್ರಾನ್ಸ್ಫರ್ ಬೇಡ ಅಂತ ಹೇಳೋದು. ನಾವು ಕೆಲವೊಂದು ವಿಚಾರದಲ್ಲಿ ಟ್ರಾನ್ಸ್ಫರ್ ಬೇಕಾಗ ಆದರೆ ಅದರ ಹಣದ ಇದರಿಂದ ಪ್ರಭಾವದಿಂದ ಯಾವುದೇ ಟ್ರಾನ್ಸ್ಫರ್ ಯಾಕಂದ್ರೆ ದುಡ್ಡು ಕೊಟ್ಟು ಬರೋ ಒಳ್ಳೆ ಆಫೀಸರ್ಗಳು ಬೇಕಾದಷ್ಟಿದ್ದಾರೆ. ಅವ್ರು ಯಾರು ದುಡ್ಡು ಕೊಟ್ಟು ಬರ್ತಾರೆ ಅವ್ರು ಎಲ್ಲಿ ಹಾಕಿದ್ರು ಅವ್ರು ಕೆಲಸ ಮಾಡಿಸ್ತಾರೆ. ಈ ಆಯಾಕಟ್ಟು ಜಾಗಕ್ಕೆ ಯಾರು ನನ್ನ ನನ್ನ ಇದನ್ನ ಅನುಭವ ಹೇಳ್ತಾರೆ. ಯಾರು ಬೆಸ್ಟ್ ಆಫೀಸರ್ಗಿರ್ತಾರೆ ಅವ್ರು ಮಾತ್ರ ಈ ವಿದ್ಯುತ್ ಸುಟ್ಟು ಕೊಟ್ಟು ಆಫೀಸರ್ಗಳು. ಆದ್ರಿಂದ ನಾವು ಸಮೇತ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ರು ಭಾರಿ ಎಚ್ಚರ ಯಾರಾದ್ರೂ ನಿಜವಾಗಿ ಅವ್ರಿಗೆ ಸಮಸ್ಯೆಗಳಿಂದ ಬಿಟ್ಟು ಏನಂತ ಬಿಟ್ಟು ನಾವು ಹೇಳ್ತೀವಿ. ನಾನು ಎಲ್ಲ ಆಫೀಸರ್ಸ್ಗಳು ಕರೆಕ್ಟ್ ಅಂತ ಹೇಳ್ತಾರೆ. ನಮ್ದು ಒಳ್ಳೆ ಆಫೀಸರ್ಗಳು ಇದ್ದಾರೆ ಆದರೆ ಈ ಕರೆಕ್ಟ್ ಆಗಿರೋರು ಯಾರು ಈ ಬ್ಲ್ಯಾಕ್ ಶೀಪ್ಸ್ ಇದ್ದಾರೆ ಅವ್ರನ್ನ ಗುಡಿಸಿ ಅವ್ರನ್ನ ನಮ್ಮ ರಾಜಕಾರಣಿಗಳಾಗಲಿ ಯಾರು ನಾವು ಅದರ ಎಂಟರ್ಟೈನ್ ಮಾಡುವಂಥ ಕೆಲಸ ಮಾಡೋದು. ಯಾಕೆಂದ್ರೆ ಬಿಟ್ಟರೆ ಅವರು ದುಡ್ಡು ಕೊಟ್ಟು ಬರೋದು ಯಾಕೆ ಅವರು ಮನೆಯಿಂದ ದುಡ್ಡು ಕೊಡೋದು ದುಡ್ಡು ಕೊಟ್ಟು ಬಂದ್ಬಿಟ್ಟು ನಮ್ಮ ಹೆಸರುಗಳಲ್ಲಿ ಅದಕ್ಕೆ ಎಲ್ಲ ಹೇಳ್ಬಿಟ್ಟು ಮತ್ತೆ ಅವ್ರು ಜಾಸ್ತಿ ಕಲೆಕ್ಟ್ ಮಾಡೋದು ಅವ್ರ ಅಭ್ಯಾಸ ಇರ್ತದೆ. ಆದ್ದರಿಂದ ಆ ವಿಚಾರದಲ್ಲಿ ನಾವು ಆದಷ್ಟು ಎಚ್ಚರವಾಗಿರ್ತೀವಿ. ಎಲ್ಲ ನಮ್ಮ ಗಮನಕ್ಕೆ ಬರೋದಿಲ್ಲ. ನೀವು ನಮ್ಮ ಗಮನಕ್ಕೆ ಇಂಥವ್ರು ಮಾಡ್ತಿದ್ದಾರೆ ಅಂತ ದಯವಿಟ್ಟು ನೀವಾಗಲಿ ಸಾರ್ವಜನಿಕರು ಅದರ ವಿಚಾರದಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಜನರಲ್ ಆಗಿ ಮಾಡಿದ್ರೆ ಸ್ಪೆಸಿಫಿಕ್ ಆಗಿ ಈ ಥರ ಇದೆ ಮತ್ತೆ ನಾನು ಈಗಾಗಲೇ ಹೇಳಿದೆ ನೆಕ್ಸ್ಟ್ ಇಂದ. इसी तरह की लेटेस्ट अपडेट के लिए बने रहें हमारे साथ और देखते रहें SBR न्यूज़ 24.